ಪಾದರಾಯನಪುರದ ದೃಶ್ಯ ಹೇಗಿದೆ ಅನ್ನೋದನ್ನ ಕೂಡ ನಾವು ನಿಮಗೆ ತೋರಿಸ್ತೀವಿ. ಶಿವಾಜಿ ನಗರದಲ್ಲೂ ಕೂಡ ಜನ ಕಿಕ್ಕಿರಿದು ತುಂಬಿದ್ದಾರೆ, ಶಾಪಿಂಗ್ ನಲ್ಲಿ ಬಿಜಿ ಆಗಿದ್ದಾರೆ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್, ಎರಡು ಕಂಟೈನ್ಮೆಂಟ್ ಝೋನ್ ಗಳಲ್ಲಿ ಪಾದರಾಯನಪುರದ ದೃಶ್ಯವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಜನ ಶಾಪಿಂಗ್ ನಲ್ಲಿ ಬಿಜಿ ಆಗಿದ್ದಾರೆ. ಅತಿ ಹೆಚ್ಚು ಸೋಂಕಿತರು ಕಾಣಿಸಿಕೊಂಡಿರುವಂತ ಕಂಟೈನ್ಮೆಂಟ್ ಝೋನ್ ಇದು. ಆದರೆ ಇಲ್ಲಿ ಯಾವುದಕ್ಕೂ ಡೋಂಟ್ ಕೇರ್, ಜನ ಹೊರಗಡೆ ಓಡಾಡಲೇಬಾರದು. ಕಂಟೈನ್ಮೆಂಟ್ ಝೋನ್ ಅಂದ್ರೆ ಅಲ್ಲಿ ಹೊರಗಡೆನೆ ಓಡಾಡಬಾರದು. ಆದರೆ ಇಲ್ಲಿ ಯಾವುದೇ ನಿಯಮ ಅಪ್ಲೈ ಆಗಲ್ಲ, ಇಲ್ಲಿನ ಜನರಿಗೆ ಯಾವುದು ಕೂಡ ಮೈಗಂಟಲ್ಲ. ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಪಾದರಾಯನಪುರದ ದೃಶ್ಯ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮೈಕ್ ಹಿಡಿದು ಎಲ್ಲೆಡೆ ಅನೌನ್ಸ್ ಮಾಡಲಾಗ್ತಾ ಇದೆ, ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಳ್ಳ್ರಪ್ಪ, ಎಲ್ಲರೂ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು ಅತಿ ಮುಖ್ಯ, ಹಾಗಾಗಿ ಸೋಷಿಯಲ್ ಡಿಸ್ಟೆನ್ಸ್ ಕಾಯ್ದುಕೊಳ್ಳಿ, ಮಾಸ್ಕ್ ಗಳನ್ನ ಹಾಕೊಳ್ಳಿ ಅಂತ ಮೈಕ್ ನಲ್ಲಿ ಅನೌನ್ಸ್ ಮಾಡ್ತಿದ್ರು ಕೂಡ ಜನ ಡೋಂಟ್ ಕೇರ್. ಪಾದರಾಯನಪುರದ ದೃಶ್ಯ ಇದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ನೇರ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಮೈಕ್ ಹಿಡಿದು ಅನೌನ್ಸ್ ಮಾಡ್ತಿದ್ದಾರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ ಅಂತ. ಹಬ್ಬ ಇದೆ, ಶಾಪಿಂಗ್ ಮಾಡಬೇಕು, ಎಲ್ಲವೂ ಹೌದು, ಆದರೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಇರೋದು ಎಷ್ಟು ಅಪಾಯ ಅನ್ನೋದು ಅಲ್ಲಿನ ಜನರ ಅರಿವಿಗೆ ಇಲ್ವಾ, ಹೇಗೆ? ಭವನ, ಈಗ ಪ್ರಮುಖವಾಗಿ ಕೊರೋನಾದ ಭಯ ಇರುವಂತಹ ಜನರು ಪಾದರಾಯನಪುರಕ್ಕೆ ಕಾಲಿಡೋದಕ್ಕೂ ಕೂಡ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ನಾವು ಕೂಡ ಪಾದರಾಯನಪುರದಲ್ಲಿ ಇಳಿದು ಅಲ್ಲಿ ಜನರನ್ನ ಮಾತಾಡ್ಸೋಕ್ಕೂ ಕೂಡ ಭಯ ಆಗುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಪಾದರಾಯನಪುರ ಮುಖ್ಯ ರಸ್ತೆ ಏನಿದೆ, ಆ ಒಂದು ರಸ್ತೆಯ ಎಂಟ್ರೆನ್ಸ್ ಅದೇ ಜೆ ಜೆ ನಗರ ಪೊಲೀಸ್ ಠಾಣೆ ಏನಿದೆ ಆ ಒಂದು ಜಾಗದಲ್ಲಿ ನಿಂತ್ಕೊಂಡಿರುವಂಥದ್ದು. ಪ್ರಮುಖವಾಗಿ ಪಾದರಾಯನಪುರದಲ್ಲಿ ಈ ಭಾಗದ ಪೊಲೀಸರು ಕೂಡ ಎಲ್ಲ ಒಂದು ರೀತಿ ಅಸಹಾಯಕರಾದಂಥ ಪರಿಸ್ಥಿತಿ ಸದ್ಯಕ್ಕೆ ಎದ್ದು ಕಾಣ್ತಾ ಇದೆ. ಇನ್ನು ರಂಜಾನ್ ಹಬ್ಬ ಇದೆ, ಆ ಒಂದು ಹಿನ್ನೆಲೆಯಲ್ಲಿ ಜನಸಾಗರವೇ ಹರಿದು ಬಂದು ವ್ಯಾಪಾರ ವಹಿವಾಟಿನಲ್ಲಿ ತೊಡಕೊಂಡಿರುವಂಥದ್ದು, ಒಂದು ರೀತಿಯಾಗಿ ಜಾತ್ರೆಯ ರೀತಿಯಲ್ಲಿ ಸದ್ಯಕ್ಕೆ ಅಲ್ಲಿನ ವಾತಾವರಣ ನಿರ್ಮಾಣ ಆಗಿದೆ. ಪ್ರಮುಖವಾಗಿ ಕಂಟೈನ್ಮೆಂಟ್ ಝೋನ್, ಅದರಲ್ಲೂ ಕೂಡ ಪ್ರಮುಖವಾಗಿ ಬೆಂಗಳೂರಿನಾದ್ಯಂತ ಇರುವಂತಹ ಎಲ್ಲ ಪ್ರಕರಣವನ್ನು ನಾವು ನೋಡಿದಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ಕೇಸ್ ಪತ್ತೆಯಾಗಿರೋದು ಕೂಡ ಪಾದರಾಯನಪುರದಲ್ಲೇ. ಇನ್ನೂ ಎಷ್ಟು ಜನ ಸೋಂಕಿತರು ಇಲ್ಲಿದ್ದಾರೆ ಎನ್ನುವಂತಹ ಒಂದು ಸ್ಪಷ್ಟ ಮಾಹಿತಿ ಕೂಡ ಸಿಕ್ಕಿಲ್ಲ. ಆದಾಗ್ಯೂ ಕೂಡ ಜನರು ಬೇರೆ ಬೇರೆ ಅಂದರೆ ಎಲ್ಲೋ ಒಂದು ಕಡೆಗೆ ದಿನನಿತ್ಯದ ಅಗತ್ಯವಾದಂಥ ವಸ್ತುಗಳು, ತರಕಾರಿ, ದಿನಸಿ ಐಟಮ್ ಖರೀದಿ ಮಾಡಿದರೆ ಓಕೆ ಅನ್ಬೋದು, ಆದರೆ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಫ್ಯಾನ್ಸಿ ಐಟಮ್ ಆಗಿರ್ಬೋದು, ಬಟ್ಟೆ, ಚಪ್ಪಲಿ, ಈ ರೀತಿಯಾಗಿ ವ್ಯಾಪಾರ ಅಂದರೆ ಈ ರೀತಿಯಾಗಿ ವಸ್ತುಗಳನ್ನು ಖರೀದಿ ಮಾಡಿಕೊಡೋದಕ್ಕೆ ಜನ ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇರುವಂಥದ್ದು. ಅಂದರೆ ಒಂದು ಸಣ್ಣ ದೃಶ್ಯಾವಳಿಗಳನ್ನು ನಾವೀಗ ತೋರಿಸ್ತೀವಿ. ಅಂದರೆ ಇದು ಜಸ್ಟ್ ಎಂಡ್ ಅಂದರೆ ರಸ್ತೆಯ ಒಂದು ಜೆ ಜೆ ನಗರ ಪೊಲೀಸ್ ಠಾಣೆ ಏನಿದೆ ಆ ಒಂದು ಭಾಗದಲ್ಲಿ ಕಂಡು ಬರ್ತಿರುವಂಥ ದೃಶ್ಯ. ಅಂದರೆ ಬರುವಂಥ ಜನರು ವ್ಯಾಪಾರ ಮಾಡಿ ಈ ಕಡೆ ಬರ್ತಿದ್ರು. ಇನ್ನು ಮಧ್ಯಭಾಗಕ್ಕೆ ಹೋದರೆ ಮಾತ್ರ ನಿಜಕ್ಕೂ ಕೂಡ ಎಲ್ಲರೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ರೀತಿಯಾದ ಸಾಮಾಜಿಕ ಅಂತರ ಇಲ್ಲ, ಜೊತೆಗೆ ಅಲ್ಲಿರುವಂತಹ ಒಂದಿಷ್ಟು ಜನರು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳ್ರಪ್ಪ ಅಂತ ಹೇಳಿ ಮೈಕ್ ಹಿಡಿದು ಎಷ್ಟೇ ಅನೌನ್ಸ್ ಮಾಡಿದರೂ ಕೂಡ ಅದಕ್ಕೂ ಕೂಡ ಕ್ಯಾರೆ ಅಂತಿಲ್ಲ. ಅದರ ಜೊತೆಗೆ ಪೊಲೀಸರು ಹೋಗಿ ಅವರಿಗೆ ಬುದ್ಧಿ ಹೇಳಿದ್ರು ಕೂಡ ಅವರ ಮಾತನ್ನು ಕೂಡ ಕೇಳುವಂತಹ ಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲ. ಎಲ್ಲ ಒಂದು ಕಡೆಗೆ ಒಳಗೆ ಹೋಗೋದಕ್ಕೆ ಪೊಲೀಸರೇ ಹೆದರುವಂತಹ ಪರಿಸ್ಥಿತಿ ಸದ್ಯ ಪಾದರಾಯನಪುರದಲ್ಲಿ ನಿರ್ಮಾಣ ಆಗಿದೆ. ಭಾವನಾ, ಧನ್ಯವಾದ ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗೆ.